ಆನೇಕಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 2 ರಲ್ಲಿ 26 ರಲ್ಲಿ 4ನೇ ಹಣಕಾಸು ಯೋಜನೆಯಡಿಯಲ್ಲಿ ಆರ್ಸಿಸಿ ಚರಂಡಿ ಕಾಮಗಾರಿ ಮತ್ತು ವಾರ್ಡ್ ನಂಬರ್ 3ರಲ್ಲಿ ಒಣಕಸ ಹಾಗೂ ಹಸಿಕಸ ಸಂಗ್ರಹಣೆಗೆ ಸಾರ್ವಜನಿಕರಿಗೆ ಉಚಿತವಾಗಿ ಡಸ್ಟ್ಬಿನ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕರಾದ ಬಿಶಿವಣ್ಣರವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ಪುರಸಭೆ ಅಧ್ಯಕ್ಷರಾದ ಪದ್ಮನಾಭ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಉಪಾಧ್ಯಕ್ಷರಾದ ಲಲಿತಾ ಲಕ್ಷ್ಮೀನಾರಾಯಣ, ಸದಸ್ಯರುಗಳಾದ ಕವಿತಾ ಅಶ್ವಥ್ ನಾರಾಯಣ, ಶ್ರೀನಿವಾಸ್, ಮುನ್ನವರ್, ರಾಜಪ್ಪ, ಕೃಷ್ಣ, ಮಹಂತೇಶ್, ಗಂಗಾಧರ್, ರವಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿನಲ್ಲಿ ಕಾಂಕ್ರೀಟು ಮತ್ತು ಯು ಜಿ ಡಿ ಡ್ರೈನೇಜ್ ಒಟ್ಟಾರೆಯಾಗಿ 38 ಲಕ್ಷ ರೂಪಾಯಿಗಳ ಒಂದು ಅನುದಾನದಲ್ಲಿ ಈ ಒಂದು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ. ಇವತ್ತು ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಮನೆಗೂ ಕೂಡ ಒಣಕಸ ಸಂಗ್ರಹಣೆ ಮಾಡುವಂಥ ಒಂದು ಹಸಿ ಕಸ ಮತ್ತು ಒಣಕಸ ಸಪ್ರೇಟ್ ಸಪ್ರೇಟಾಗಿ ಇವಾಗ ಪ್ರತಿಯೊಬ್ಬರು ಕೂಡ ಬೀದಿನಲ್ಲಿ ಬಿಸಾಕೋದು, ಎಲ್ಲೆಂದ್ರಲ್ಲೇ ಕಸ ನೆತ್ತಾಕೋದು, ಇದರಿಂದ ಪೊಲ್ಯೂಷನ್ ಆಗಿ ಜನಸಾಮಾನ್ಯರಿಗೆ ಆರೋಗ್ಯ ಕೆಡುವಂಥದ್ದಾಗ್ತದೆ. ಅದಕ್ಕೋಸ್ಕರ ಆನೇಕಲ್ ಪುರಸಭೆಯಲ್ಲಿ ಈಗಾಗಲೇ ಹಿಂದಿನ ಒಂದು 2 ವರ್ಷದ ಹಿಂದ್ಗಡೆನೂ ಕೂಡ ನಾವು ಇದನ್ನು ಕೊಟ್ಟಿದ್ದೀವಿ. ಅಶ್ವಥ್ ನಾರಾಯಣರವರು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಉಳಿದಂಥ ಒಂದು 5 ವಾರ್ಡ್ಗಳು ಪೆಂಡಿಂಗ್ ಇತ್ತು. ಏನು ಕಸ ಸಂಗ್ರಹಣೆ ಮಾಡುವಂಥ ಡಬ್ಬಿಗಳು ಅದು 2, ಒಂದು ಗ್ರೀನು ಮತ್ತು ಒಂದು ಎಲ್ಲೋ. ಅದರಲ್ಲೇನೇ ಕಸ ಸಂಗ್ರಹಣೆ ಮಾಡಿ ಮನೆಯಲ್ಲೇನೇ ಹಸಿದೆ ಸಪ್ರೇಟು ಮತ್ತು ಒಣ ಕಸನೇ ಸಪ್ರೇಟ್ ಮಾಡಿ ಕೊಡೋದ್ರಿಂದ ತುಂಬ ವಿದ್ಯುತ್ತು ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ಉಪಯೋಗನೂ ಕೂಡ ಆಗ್ತದೆ. ಹಸಿ ಕಸ ಬಂದು ಗೊಬ್ಬರ ಆಗ್ತದೆ, ಒಣ ಕಸ ಬಂದು ಅದು ಪ್ಲಾಸ್ಟಿಕ್ ಅದು ಇದೆಲ್ಲ ಕೂಡ ಅದನ್ನು ಸುಟ್ಟು ವಿದ್ಯುತ್ತು ಕೂಡ ಉತ್ಪಾದನೆ ಮಾಡುವಂಥದ್ದು ಕೂಡ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಒಂದು ವಿನೂತವಾದಂಥ ಒಂದು ಯೋಜನೆಯನ್ನು ಇವತ್ತು ಆನೇಕಲ್ ಸಭೆ ಅಂದ್ಕೊಂಡಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆನೇಕಲ್ನ ಜನತೆ ಪ್ರತಿಯೊಬ್ಬರು ಕೂಡ ಒಣಕಸ ಸಪ್ರೇಟು ಮತ್ತು ಹಸಿ ಕಸ ಸಪ್ರೇಟ್ ಮಾಡಿ ಇವತ್ತು ಅದನ್ನು ಪುರಸಭೆಗೆ ಕೊಟ್ಟರೆ ಅವರು ಅದನ್ನು ತೊಗೊಂಡೋಗಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಅದನ್ನು ನಮ್ಮ ಆನೇಕಲ್ ಜನತೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತು ಆನೇಕಲಲ್ಲಿ ಹಿಂದೆ 15 ದಿವಸಕ್ಕೊಂದ್ಸಾರಿ ನೀರು ಬರ್ತಾಯಿತ್ತು, ಇವತ್ತು ಇವಾಗ 10 ದಿವಸಕ್ಕೆ 11 ದಿವಸಕ್ಕೆ ಒಂದು ನೀರು ಬರ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ 5 ರಿಂದ 6 ದಿವಸ ನೀರು ಬರುವಂಥದ್ದಕ್ಕೆ ಪೈಪ್ಲೈನ್ ಎಲ್ಲ ಕೆಲಸ ಎಲ್ಲ ಆಗ್ತಾಯಿದೆ. ಆ ಕೆಲಸ ಎಲ್ಲ ಆದಮೇಲೆ 5 ದಿವಸಕ್ಕೆ 6 ದಿವಸಕ್ಕೆ ನೀರು ಬರುವಂಥ ಒಂದು ವ್ಯವಸ್ಥೆಯನ್ನು ಕಾವೇರಿ ವಾಟರ್ ಬರುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಜನತೆಯೂ ಕೂಡ ಸ್ವಲ್ಪ ಇದು ಟ್ಯಾಕ್ಸ್ ಸ್ವಲ್ಪ ಕೊಟ್ಟರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಜನರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ. ಆನೇಕಲಲ್ಲೇ 38 ಲಕ್ಷ ವೆಚ್ಚದಲ್ಲಿ ಏನು ಒಂದು ಚರಂಡಿ ಕಾಮಗಾರಿ ಮತ್ತು ಒಳಚರಂಡಿ ಕಾಮಗಾರಿ ಅನ್ನ ಉದ್ಘಾಟನೆ ಮಾಡೋಕ್ಕೆ ನಮ್ಮ ಶಾಸಕರನ್ನ ಕರೆಸಿದ್ವಿ. ಇದು ಈಗ ಉದ್ಘಾಟನೆ ಆಗಿದೆ. ಇನ್ನು ಕೆಲವೇ ಇನ್ನೊಂದು 4-5 ದಿನದಲ್ಲಿ ಅಥವಾ ಇನ್ನೊಂದು 15 ದಿನದಲ್ಲಿ ಪೂರ್ಣಗೊಳ್ಳುತ್ತೆ. ಮತ್ತು ಈಗೇನು ನಾವು ಒಂದು 4 ವರ್ಷದಿಂದ ಎಲ್ಲ ಆನೇಕಲ್ ಪುರಸಭೆಯಲ್ಲಿ ಸ್ವಚ್ಛತೆ ಕಾಪಾಡುವ ದೃಷ್ಟಿಯಿಂದ ಏನು ಎಲ್ಲ ಮನೆಗಳಿಗೆ ಹಸಿ ಕಸ ಮತ್ತು ಒಣಕಸ ವಿಂಗಡಣೆ ಮಾಡಿ ಡಸ್ಟ್ಬಿನ್ನ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದು ಒಂದು 4 ವರ್ಷದಿಂದ ಒಂದು 4-5 ವಾರ್ಡಲ್ಲಿ ಕೊಡೋಕ್ಕಾಗಿರಲ್ಲ ಕಾರಣಾಂತರದಿಂದ. ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಮಹದಾಸೆಯಿಂದ ಈಗ ಏನು ಉಳಿದ 5 ವಾರ್ಡಲ್ಲಿ ನಾವೆಲ್ಲ ಡಸ್ಟ್ಬಿನ್ನ ಹಂಚಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಸಾರ್ವಜನಿಕರು ಮುಖ್ಯವಾಗಿ ಹಸಿ ಕಸ ಮತ್ತು ಒಣಕಸ ವಿಂಗಡಣೆ ಮಾಡಿ ಸರ್ಕಾರಿ ಪುರಸಭೆ ವಾಹನಗಳಿಗೆ ಕೊಡಬೇಕು ಅಂತ ಕೇಳೋಕ್ಕೆ ಇಷ್ಟಪಡ್ತೇನೆ. ಪುರಸಭೆ ಸಾಧನೆ ಬಗ್ಗೆ ಕರಪತ್ರಗಳು. ಆಮೇಲೆ ಮತ್ತೊಂದೇನೆಂದರೆ ನಾವು ಪ್ರತಿದಿನ ನಾವು ಎಲ್ಲ ಪುರಸಭಾ ಸದಸ್ಯರು 27 ಜನನೂ ಕೆಲಸ ಮಾಡ್ತಾಯಿರ್ತೀವಿ. ಅದೇನಾಗುತ್ತೆ ಕೆಲವೊಬ್ಬರಿಗೆ ಅದು ಕಣ್ಣು ಕಾಣಿಸಲ್ಲ, ಪ್ರಚಾರ ಇಲ್ಲಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಅದು ಕಾಣಿಸಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಪ್ರತಿ 3 ತಿಂಗಳಿಗೊಮ್ಮೆ ನಮ್ಮ ಪುರಸಭೆಯಲ್ಲಿ ಏನೇನು ಕೆಲಸ ಆಗುತ್ತೆ ಅದನ್ನು ಪ್ರತಿ ಮನೆ ಮನೆಗೆ ತಲುಪಿಸುವಂಥ ಯೋಜನೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಪ್ರತಿ 3 ತಿಂಗಳಿಗೊಮ್ಮೆ ನಾವು ಭಿತ್ತಿ ಪತ್ರದ ಮೂಲಕ ಇನ್ನು 5 ವರ್ಷ
ನಾವೇನು ಕೆಲಸ ಮಾಡ್ತೀವಿ ಅದನ್ನು ಪ್ರತಿ ಮನೆಗೆ ತಲುಪಿಸುವಂಥ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಭಿತ್ತಿಪತ್ರ ಈಗಾಗಲೇ ಪಾಂಪ್ಲೆಟ್ ಎಲ್ಲ ಪ್ರಿಂಟ್ ಮಾಡಿಸಿ ಈಗೆಲ್ಲ ಮನೆಗಳಿಗೆ ಹೋಗಿದೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಕಂದಾಯ ವಸೂಲಾತಿಗೆ ಮನೆಗೆ ಭೇಟಿ ಕೊಡುವಂಗೆ ಮಾಡಿದ ಅಧಿಕಾರಿಗಳು ಎಷ್ಟು ವಸೂಲಾಗಿದೆ ಅದನ್ನು ಈಗಾಗಲೇ ನಾನು ಇನ್ನೊಂದು ಕೆಲವೇ ದಿನಗಳಲ್ಲಿ ಒಂದು ಮೂರು ನಾಲ್ಕು ದಿನದಲ್ಲಿ ತಮ್ಮನ್ನೆಲ್ಲ ಕರೆಸಿ ಏನೇನು ಮಾಡಿದ್ದೀವಿ ಪುರಸಭೆಯಲ್ಲಿ ಕಂದಾಯದ ಬಗ್ಗೆ ಆಗಲಿ ಮತ್ತು ನೀರಿನ ಬಗ್ಗೆ ಆಗಲಿ ಈಗಾಗಲೇ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಮ್ಮನ್ನೆಲ್ಲ ಕರೆಸಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಅದು ನಾವು ಏನೇ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಕರೆಕ್ಟಾಗಿ ನಾನು ತಿಳ್ಕೊಂಡು ಹೇಳಬೇಕು. ಇವತ್ತೆಷ್ಟು ವಸೂಲಿ ಆಗಿದೆ ಅಂತ ನನಗೆ ಗೊತ್ತಿರಲ್ಲ. ನಮ್ಮ ಕಚೇರಿಯಲ್ಲಿ ತಮ್ಮನ್ನೆಲ್ಲ ಕರೆದು ಇನ್ನು ಕೆಲವೇ ದಿನಗಳಲ್ಲಿ ಮೂರರಿಂದ ನಾಲ್ಕು ದಿವಸದಲ್ಲಿ ಅದ್ರ ಬಗ್ಗೆ ಶಾಸಕರಾದ ಶಿವಣ್ಣ ಅವರು ಹಾಗೂ ನಮ್ಮ ಪುರಸಭಾ ಅಧ್ಯಕ್ಷರು ಪದ್ಮನಾಭ ಅವರು ಅವರ ಸಮ್ಮುಖದಲ್ಲಿ ಎರಡು ವಾರ್ಡು ಪೂಜೆ ಕಾರ್ಯಕ್ರಮ ಆಯಿತು. ಅದು ಮುಗಿಸ್ಕೊಂಡು ನನ್ನ ವಾರ್ಡ್ನಲ್ಲಿ ಡಸ್ಟ್ಬಿನ್ ಕೊಟ್ಟಿರಲಿಲ್ಲ, ಐದು ವಾರ್ಡ್ ಕೊಟ್ಟಿರಲಿಲ್ಲ, ಅದರಲ್ಲಿ ನನ್ನ ಒಂದು ವಾರ್ಡ್ ಕೊಟ್ಟಿರಲಿಲ್ಲ. ಅದಕ್ಕೆ ಇವತ್ತು ಡಸ್ಟ್ಬಿನ್ ಕಾರ್ಯಕ್ರಮನ ನನ್ನ ವಾರ್ಡ್ನಲ್ಲಿ ಹಮ್ಮಿಕೊಂಡಿದ್ದರು ಅಧ್ಯಕ್ಷರು ಅವರು ಹಾಗೂ ನಮ್ಮ ಶಿವಣ್ಣ ಅವರ ಶಾಸಕರು ಅವ್ರ ಮುಖಾಂತರ ಇವತ್ತು ಡಸ್ಟ್ಬಿನ್ ನಮ್ಮ ವಾರ್ಡ್ನಲ್ಲೆಲ್ಲ ಕೊಡ್ತಾ ಇದ್ದೀರಿ. ಆ ಕಸ ರೋಡ್ ಮೇಲೆ ಹಾಕ್ಬಾರ್ದು, ಮೊರೆಗಳಿಗೆ ಹಾಕ್ಬಾರ್ದು ಅಂತ ಈ ಒಂದು ಯೋಜನೆನ ತೊಗೊಂಡು ಬಂದಿದ್ದರು ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದವರು ಅಶ್ವಥ್ ನಾರಾಯಣ. ಅದೇ ಅದು ಕೆಲವು ದಿನಗಳಿಂದ ಪೆಂಡಿಂಗ್ ಆಗಿಬಿಟ್ಟಿತ್ತು. ಅದನ್ನು ಇವತ್ತು ಈ ಮುಖಾಂತರ ಪೂರ್ತಿ ಐದು ವಾರ್ಡ್ಗೂ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ.